ಹಾ ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಪ್ಲಸ್ ಕರ್ನಾಟಕ ನಾನು ನಿಮ್ಮ ಮಂಜು ಗೌಡ ಇದು ರಾಜ್ಯವೇ ಖುಷಿ ಪಡುವಂತಹ ಸುದ್ದಿ ಅಂತ ಅನ್ಕೋಬೇಡಿ ಆ್ಯಕ್ಚುಲಿ ಈ ಲೈನನ್ನು ನಾನು ಯಾಕೆ ಹೇಳಿದೆ ಅಂತಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಡಿಜಿಟಲ್ ಮೀಡಿಯಾದಲ್ಲಿ ನ್ಯೂಸ್ ಆ್ಯಂಕರ್ ಆಗಿದ್ದಂತಹ ಸುದ್ದಿವಾಹಿನಿಯಲ್ಲಿ ನ್ಯೂಸ್ ಆ್ಯಂಕರ್ ಆಗಿದ್ದಂತಹ ದಿವ್ಯಾ ವಸಂತ ಅವರು ಯಾವುದೋ ಒಂದು ಬ್ರೇಕಿಂಗ್ ಸುದ್ದಿಯನ್ನು ನೀಡುವಾಗ ಬಳಸಿದಂತಹ ಲೈನ್ ಇದು ಈ ಲೈನು ಸುದ್ದಿವಾಹಿನಿಯಲ್ಲಿ ಬಂದಂತಹ ಈ ಲೈನು ಸೋಷಿಯಲ್ ಮೀಡಿಯಾಗಳಲ್ಲಿ ಸಿಕ್ಕಾಪಟ್ಟೆ ಫೇಮಸ್ ಆಗಿತ್ತು ಎಲ್ಲರೂ ಕೂಡ ಸಿಕ್ಕಾಪಟ್ಟೆ ಟ್ರೋಲನ್ನು ಮಾಡಿದರು ದಿವ್ಯಾ ವಸಂತ ಅವರನ್ನು ಸಹ ಟ್ರೋಲ್ ಮಾಡಿದರು ಇಡೀ ರಾಜ್ಯವೇ ಖುಷಿ ಪಡುವಂತಹ ಸುದ್ದಿ ಅಂತ ಹೇಳೋ ಮೂಲಕ ಅಂದರೆ ಆ ಸುದ್ದಿ ಅಮೂಲ್ಯ ಅವರು ಪ್ರೆಗ್ನೆಂಟ್ ಆದಂತಹ ಸಂದರ್ಭದಲ್ಲಿ ಬಂದಂತಹ ಒಂದು ಬ್ರೇಕಿಂಗ್ ನ್ಯೂಸ್ ಆಗಿತ್ತು ಅದನ್ನು ಪ್ರೆಸೆಂಟ್ ಮಾಡಿದ ರೀತಿ ಹೀಗಿತ್ತು ಇದಾದ ನಂತರ ದಿವ್ಯಾ ವಸಂತ ಸಿಕ್ಕಾಪಟ್ಟೆ ಫೇಮಸ್ ಆದರೂ ಸೋಷಿಯಲ್ ಮೀಡಿಯಾಗಳಲ್ಲಿ ಅದಾದ ನಂತರ ಇನ್ಸ್ಟಾಗ್ರಾಮ್ ಹಾಗೂ ಫೇಸ್ಬುಕ್ ಯೂಟ್ಯೂಬ್ಗಳಲ್ಲಿ ಒಂದಷ್ಟು ರೀಲ್ಸ್ಗಳನ್ನು ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಅದಾದ ನಂತರ ಒಂದು ಖಾಸಗಿ ಮನರಂಜನಾ ವಾಹಿನಿಯಲ್ಲಿ ಒಂದಷ್ಟು ಕಾಮಿಡಿ ಶೋಗಳಲ್ಲೂ ಸಹ ಭಾಗವಹಿಸಿದ್ರು ಅಂದ್ರೆ ಈ ಒಂದು ಡೈಲಾಗ್ ಇಡೀ ರಾಜ್ಯವೇ ಖುಷಿ ಪಡುವ ಸುದ್ದಿ ಎನ್ನುವ ಈ ಒಂದು ಡೈಲಾಗ್ನಿಂದ ದಿವ್ಯಾ ವಸಂತ ಆಂಕರ್ ಆಗಿದ್ದಾಗ ಎಷ್ಟು ಪ್ರಸಿದ್ಧಿಯನ್ನು ಗಳಿಸಿದ್ರು ಅದಕ್ಕಿಂತ ಡಬಲ್ ಪ್ರಸಿದ್ಧಿಯನ್ನು ಇದೊಂದು ಡೈಲಾಗ್ನಿಂದ ಗಳಿಸಿದ್ರು ಅಂತ ಹೇಳ್ಬೋದು ಹೀಗೆ ಸುದ್ದಿವಾಹಿನಿಯಲ್ಲೂ ಒಂದಷ್ಟು ಹೆಸರಾಗಿತ್ತು ಸೋಷಿಯಲ್ ಮೀಡಿಯಾದಲ್ಲೂ ಸಹ ಒಂದಷ್ಟು ಹೆಸರಾಗಿತ್ತು ಮನರಂಜನಾ ಮಾಧ್ಯಮಗಳಲ್ಲೂ ಕೂಡ ಒಂದಷ್ಟು ಸ್ಕಿಟ್ಗಳನ್ನು ಕಾಮಿಡಿ ಸ್ಕಿಟ್ಗಳನ್ನು ಮಾಡುವ ಮೂಲಕ ಜನರ ಮನಸ್ಸಿಗೆ ಹತ್ತಿರ ಕೂಡ ಆಗಿ ಆಗಿದ್ರು ಅದರ ಜೊತೆಗೆ ಅವರ ಒಂದು ನಿರೂಪಣಾ ವೃತ್ತಿಯನ್ನು ಸಹ ಅವರು ನಿರ್ವಹಿಸಿಕೊಂಡು ಬರ್ತಾ ಇದ್ರು ಇದೀಗ ಇಂತಹ ದಿವ್ಯಾ ವಸಂತ ಅವರನ್ನು ಪೊಲೀಸ್ನವರು ಹುಡುಕ್ತಾ ಇದ್ದಾರೆ ಅವರ ಮೇಲೆ ಒಂದು ಕೇಸ್ ಆಗಿದೆ ಎಫ್ ಐ ಆರ್ ರಿಜಿಸ್ಟರ್ ಆಗಿದೆ ಹೀಗಾಗಿ ಅವರ ಮನೆಗೆ ಬಂದಂತಹ ಪೊಲೀಸರು ಅವರ ಮನೆಯನ್ನೆಲ್ಲ ತಲಾಶ್ ಮಾಡಿ ವಾಪಸ್ ಬಂದಿದ್ದಾರೆ ಆದರೆ ದಿವ್ಯಾ ವಸಂತ ಮಾತ್ರ ಪೊಲೀಸರ ಕೈಗೆ ಇನ್ನೂ ಸಿಕ್ಕಿಲ್ಲ ಏನಿದು ಕೇಸು ಪೊಲೀಸ್ನವರು ಯಾಕೆ ದಿವ್ಯಾ ವಸಂತ ಅವರನ್ನ ಹುಡುಕ್ತಾ ಇದ್ದಾರೆ ಅನ್ನೋದನ್ನು ನೋಡೋದಾದರೆ ಇಂದಿರಾನಗರದಲ್ಲಿ ಹಂಡ್ರೆಡ್ ಫೀಟ್ ರೋಡ್ ಇದೆ ಆ ಹಂಡ್ರೆಡ್ ಫೀಟ್ ರೋಡ್ನಲ್ಲೇ ಹದಿನೈದನೇ ಮುಖ್ಯ ರಸ್ತೆಯಲ್ಲಿ ಒಂದು ಟ್ರೀ ಸ್ಪಾ ಎನ್ನುವ ಒಂದು ಸ್ಪಾ ಇದೆ ಈ ಸ್ಪಾಗೆ ಈ ಸ್ಪಾದ ಓನರ್ಗೆ ಖಾಸಗಿ ಸುದ್ದಿವಾಹಿನಿ ರಾಜ್ ನ್ಯೂಸ್ನ ಸಿಇಒ ಆದಂತಹ ವೆಂಕಟೇಶ್ ಅವರ ತಂಡ ಆ ತಂಡದಲ್ಲಿ ದಿವ್ಯಾ ವಸಂತ ಕೂಡ ಇದ್ದಾರೆ ಅವರು ಒಂದು ನಿಮ್ಮ ಸ್ಪಾದಲ್ಲಿ ವೇಷ್ಯಾವಾಟಿಕೆ ನಡೀತಾ ಇದೆ ಅಂತ ಹೆದರಿಸಿ ಒಂದಷ್ಟು ಫುಟೇಜ್ಗಳನ್ನು ತೋರಿಸಿ ಹಣ ವಸೂಲಿ ಮಾಡೋದಕ್ಕೆ ಅಂದರೆ ಹದಿನೈದು ಲಕ್ಷ ಹಣಕ್ಕೆ ಬೇಡಿಕೆ ಇಟ್ಟಿದ್ದಾರೆ ಅದನ್ನು ಕೊಡೋದಕ್ಕೆ ಆಗಲಿಲ್ಲ ಅಂದರೆ ಅಟ್ಲೀಸ್ಟ್ ಎಂಟು ಲಕ್ಷನಾದರೂ ಕೊಡಿ ಅಂತ ಹೆದರಿಸಿದ್ದಾರೆ ಇದರಿಂದ ಬೇಸತ್ತಂತಹ ಆ ಟ್ರೀ ಸ್ಪಾನ ಮಾಲೀಕ ಪೊಲೀಸರಿಗೆ ಜೆ ಪಿ ನಗರ ಪೊಲೀಸರಿಗೆ ಕಂಪ್ಲೇಂಟನ್ನು ಮಾಡಿದರು ಈ ರೀತಿ ನನಗೆ ಟ್ರ್ಯಾಪ್ ಮಾಡೋ ಮೂಲಕ ಹಣ ವಸೂಲಿಗೆ ಬೆದರಿಕೆಯನ್ನು ಹಾಕ್ತಾ ಇದ್ದಾರೆ ಅಂತ ಈ ನಿಟ್ಟಿನಲ್ಲಿ ಪೊಲೀಸ್ನವರು ಈಗ ಈ ತಂಡದಲ್ಲಿ ಒಂದಷ್ಟು ಜನರು ಅಂದರೆ ಇಬ್ಬರನ್ನು ಅರೆಸ್ಟ್ ಮಾಡಿದರೆ ಆಲ್ರೆಡಿ ಇನ್ನೊಂದಷ್ಟು ಜನಕ್ಕೆ ಹುಡುಗಾ ಹುಡುಕಾಟ ನಡೆಸಿದ್ದಾರೆ ಆ ಹುಡುಕಾಟ ನಡೆಸ್ತಾ ಇರುವಂತಹ ವ್ಯಕ್ತಿಗಳಲ್ಲಿ ದಿವ್ಯಾ ವಸಂತ ಕೂಡ ಒಬ್ಬರು ಆ್ಯಕ್ಚುಲಿ ಏನಿದು ಕೇಸ್ ಅನ್ನೋದನ್ನು ನೋಡೋದಾದರೆ ವೆಂಕಟೇಶ್ ಹಾಗೂ ದಿವ್ಯಾ ತಂಡ ಕೆಲವೇ ಕೆಲವು ದಿನಗಳ ಹಿಂದೆ ಈ ಸ್ಪಾಗೆ ಉತ್ತರ ಭಾರತ ಮೂಲದ ಒಂದು ಹೆಣ್ಣು ಮಗಳನ್ನು ಅಲ್ಲಿ ಕೆಲಸಕ್ಕೆ ಸೇರಿಸ್ತಾರೆ ಕೆಲಸಕ್ಕೆ ಸೇರಿಸಿದ ನಂತರ ಆಕೆ ಅಲ್ಲಿ ಕೆಲಸವನ್ನು ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಕೆಲಸ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ ಕೆಲವೇ ಕೆಲವು ದಿನಗಳ ನಂತರ ಈ ದಿವ್ಯಾ ವಸಂತ ಏನಿದ್ದಾರೆ ಅವರ ಸಹೋದರ ಸಂದೇಶ್ ಆ ಸ್ಪಾಗೆ ಮಸಾಜ್ ಮಾಡಿಸ್ಕೊಳ್ಳೋದಕ್ಕೆ ಹೋಗ್ತಾರೆ ಮಸಾಜ್ ಮಾಡಿಸ್ಕೊಳ್ಳೋದಕ್ಕೆ ಸ್ಪಾಗೆ ಹೋದಾಗ ಅಲ್ಲಿ ಇವರು ಮುಂಚೆನೇ ಏನು ಸೇರಿಸಿದ್ರಲ್ಲ ಉತ್ತರ ಭಾರತ ಮೂಲದ ಹುಡುಗಿಯನ್ನು ಅಲ್ಲಿ ಕೆಲಸಕ್ಕೆ ಆಕೆಯಿಂದಾನೇ ಒಂದು ಸರ್ವಿಸನ್ನು ತೆಗೆದುಕೊಳ್ಳೋದಕ್ಕೆ ಈತ ಕೂಡ ನಿರ್ಧರಿಸ್ತಾನೆ ಆ ಮಸಾಜ್ ರೂಮ್ಗೆ ಹೋದಾಗ ಅಲ್ಲೊಂದು ಕ್ಯಾಮ್ರಾವನ್ನು ಇಟ್ಟು ಇವರಿಬ್ಬರು ತುಂಬ ಕ್ಲೋಸ್ ಆಗಿ ಇರುವಂತಹ ಒಂದಷ್ಟು ವಿಡಿಯೋಗಳು ಫೋಟೋಗಳನ್ನು ಶೂಟ್ ಮಾಡಿಕೊಂಡು ನಂತರ ಅದನ್ನು ತೆಗೆದುಕೊಂಡು ಬಂದು ಇನ್ನೊಂದು ಎರಡು ಮೂರು ದಿನ ಆದಮೇಲೆ ನಾನೇನು ಖಾಸಗಿ ವಾಹಿನಿಯ ಸಿ ಇ ಒ ಅಂತ ಹೇಳಿದೆ ಆ ಸಿ ಇ ಒ ಆ ಚಾನಲ್ನ ಒಬ್ಬ ರಿಪೋರ್ಟರನ್ನು ಆ ಸ್ಪಾಗೆ ಕಳಿಸಿ ಆ ಸ್ಪಾದ ಮಾಲೀಕನಿಗೆ ಈ ವಿಡಿಯೋ ಹಾಗೂ ಫೋಟೋಗಳನ್ನು ತೋರಿಸಿ ನಿನ್ನ ಸ್ಪಾನಲ್ಲಿ ವೇಷ್ಯಾವಾಟಿಕೆ ನಡೀತಾ ಇದೆ ಇದರ ಸಲುವಾಗಿ ನಾವು ಸುದ್ದಿಯನ್ನು ಮಾಡ್ತೀವಿ ಮಾಡಬಾರ್ದು ಅಂದರೆ ನಮಗೆ ಹದಿನೈದು ಲಕ್ಷ ಹಣವನ್ನು ಕೊಡಬೇಕು ಆಗಲಿಲ್ಲ ಅಂದರೆ ಅಟ್ಲೀಸ್ಟ್ ಎಂಟು ಲಕ್ಷ ಹಣವನ್ನು ಕೊಡಬೇಕು ಎನ್ನುವ ಬೇಡಿಕೆಯನ್ನು ಈ ತಂಡ ಇಟ್ಟಿತ್ತು ಅಂದರೆ ಕ್ಲೀನಾಗಿ ಪ್ರೀಪ್ಲಾನ್ಡ್ ಆಗಿ ಈ ತಂಡ ಕೆಲಸವನ್ನು ಮಾಡಿತ್ತು ಈ ಕೆಲಸವನ್ನು ಮಾಡೋದಕ್ಕೆ ಇವರು ವಾಟ್ಸಪ್ನಲ್ಲಿ ಒಂದು ಗ್ರೂಪನ್ನು ಸಹ ಕ್ರಿಯೇಟ್ ಮಾಡ್ಕೊಂಡಿರ್ತಾರೆ ಸ್ಪೈ ರಿಸರ್ಚ್ ಟೀಮ್ ಅಂತ ಈ ಗ್ರೂಪ್ನ ಹೆಸರು ಅಂತ ಕೂಡ ಪೊಲೀಸರ ಮೂಲಗಳಿಂದ ಮಾಹಿತಿ ತಿಳಿದು ಬಂದಿದೆ ಈ ಗ್ರೂಪ್ನಲ್ಲಿ ಯಾರನ್ನು ನಾವು ಟ್ರ್ಯಾಪ್ ಮಾಡಬೇಕು ಯಾರನ್ನು ನಾವು ಬ್ಲ್ಯಾಕ್ ಮೇಲ್ ಮಾಡಬೇಕು ಹೇಗೆಲ್ಲ ಅವರನ್ನು ಅವರ ಬಳಿ ಹಣವನ್ನು ವಸೂಲಿ ಮಾಡಬೇಕು ಇದೊಂದೇ ಕೇಸಲ್ಲ ಈ ಹಿಂದೆ ನೂರಕ್ಕೂ ಹೆಚ್ಚು ಜನರ ಬಳಿ ಈ ತಂಡ ಇದೇ ರೀತಿ ಹೆದರಿಸಿ ಬೆದರಿಸಿ ಹಣವನ್ನು ವಸೂಲಿ ಮಾಡಿರುವಂತಹ ಪ್ರಕರಣಗಳು ಸಹ ಪೊಲೀಸರ ಗಮನಕ್ಕೆ ಬಂದಿದೆ ಈಗ ಆಲ್ರೆಡಿ ಈ ಆಲ್ಮೋಸ್ಟ್ ಈ ನೂರು ಜನರಿಗೆ ಮೆಸೇಜ್ ಮಾಡಿ ಫೋನ್ ಮಾಡಿ ಭಯಪಡಿಸುವ ಮೂಲಕ ವಾಹಿನಿಯ ಹೆಸರು ಹೇಳುವ ಮೂಲಕ ಹೆದರಿಸಿ ದುಡ್ಡನ್ನು ಏನು ವಸೂಲಿ ಮಾಡಿದ್ದಾರೆ ಅದರಲ್ಲಿ ಒಂದಷ್ಟು ಅಕೌಂಟ್ನ ಟ್ರಾನ್ಸಾಕ್ಷನ್ಸ್ ಕೂಡ ಪೊಲೀಸರ ಗಮನಕ್ಕೆ ಬಂದಿರುವಂಥದ್ದು ಏನು ಸಂತ್ರಸ್ತರು ಅಂತ ಅವರನ್ನು ನಾವು ಕರಿತೀವಿ ಇದ್ರ ಈ ಥರ ಬೆದರಿಕೆಗೆ ಒಳಗಾದವರು ಅವರ ಅಕೌಂಟ್ನಿಂದ ನೇರವಾಗಿ ದಿವ್ಯಾ ವಸಂತ ಅವರ ಅಕೌಂಟ್ಗೆ ಹಾಗೂ ಆ ಗುಂಪಿನಲ್ಲಿರುವ ಕೆಲವು ಸದಸ್ಯರ ಅಕೌಂಟ್ಗೆ ಎಂಬತ್ತು ಸಾವಿರ ಐವತ್ತು ಸಾವಿರ ಒಂದು ಲಕ್ಷದವರೆಗೂ ಬೇರೆ ಬೇರೆ ಅಕೌಂಟ್ಗಳಿಂದ ಹಣ ಬಂದಿರೋದು ಸಹ ಪೊಲೀಸರಿಗೆ ಗೊತ್ತಾಗಿದೆ ಇದೇ ಮಾಹಿತಿಯ ಆಧಾರದ ಮೇಲೆ ಪೊಲೀಸರು ಈಗ ದಿವ್ಯಾ ವಸಂತ ಅವರನ್ನು ಹುಡುಕ್ತಾ ಇದ್ದಾರೆ ಇದೊಂದು ಟ್ರ್ಯಾಪ್ ಅಂತ ಹೇಳಬೇಕು ಹನಿ ಟ್ರ್ಯಾಪ್ ಅಂತ ಹೇಳಬೇಕು ಅಥವಾ ಮೋಸದ ಜಾಲ ಅಂತ ಹೇಳಬೇಕು ಗೊತ್ತಿಲ್ಲ ನೇಮು ಫೇಮು ಎಲ್ಲ ಬಂದ ಮೇಲೆ ಅದನ್ನು ನೇಮ್ ಫೇಮ್ ತಗೊಳ್ಳೋದು ಈಸಿ ಆರಾಮಾಗಿ ತೊಗೊಬಿಡ್ಬೋದು ಆದರೆ ಅದನ್ನು ಉಳಿಸ್ಕೊಂಡು ಹೋಗೋದಿದೆಯಲ್ಲ ಅದು ತುಂಬ ಕಷ್ಟ ಆ ನಿಟ್ಟಿನಲ್ಲಿ ದಿವ್ಯಾ ವಸಂತ ಅವರು ಎಲ್ಲೋ ಎಡುವುದ್ರು ಅಂತ ನನಗನ್ಸುತ್ತೆ ಈ ಥರದ ಪ್ರಕರಣ ಜೆ ಪಿ ನಗರದ ಪೊಲೀಸರ ಗಮನಕ್ಕೆ ಬಂದಾಗ ಅವರು ನೇರವಾಗಿ ಮನೆಗೆ ಹೋಗಿದ್ದಾರೆ ಮನೆಗೆ ಹೋಗಿ ದಿವ್ಯಾ ವಸಂತ ಅವರ ಮನೆಯನ್ನು ತಲಾಶ್ ಮಾಡಿದ್ದಾರೆ ತಲಾಶ್ ಮಾಡುವಂಥ ಸಂದರ್ಭದಲ್ಲಿ ಅವರ ದಿವ್ಯಾ ವಸಂತ ಅವರ ಮೊಬೈಲ್ ಸಿಕ್ಕಿಲ್ಲ ಲ್ಯಾಪ್ಟಾಪ್ ಸಿಕ್ಕಿಲ್ಲ ಹಾಗೂ ದಿವ್ಯಾ ವಸಂತ ಅವರು ಸಿಕ್ಕಿಲ್ಲ ಖಚಿತ ಮಾಹಿತಿ ಇದ್ದಿದ್ದರಿಂದ ಅವರು ಕೂಡ ತಲೆಮರೆಸಿಕೊಂಡಿದ್ದಾರೆ ಎನ್ನುವ ಮಾಹಿತಿಯನ್ನು ಪೊಲೀಸರು ನೀಡಿದ್ದಾರೆ ಒಟ್ಟಾರೆ ಇದಿಷ್ಟು ಈ ಕೇಸ್ಗೆ ಸಂಬಂಧಪಟ್ಟಂಥ ಒಂದಷ್ಟು ಮಾಹಿತಿ ಈ ಕೇಸ್ನಲ್ಲಿ ಈಗ ಆಲ್ರೆಡಿ ಇಬ್ಬರನ್ನು ಅರೆಸ್ಟ್ ಮಾಡಲಾಗಿದೆ ಇನ್ನು ಮಿಕ್ಕ ಈ ತಂಡದ ಸದಸ್ಯರಿಗೆ ಹುಡುಕಾಟವನ್ನು ನಡೆಸಿದ್ದಾರೆ ಪೊಲೀಸಿನವರು ಒಟ್ಟಾರೆ ನಾನು ಮೊದಲೇ ಹೇಳಿದ್ನಲ್ಲ ಇದು ಇಡೀ ರಾಜ್ಯವೇ ಖುಷಿ ಪಡುವಂತಹ ಸುದ್ದಿ ಇಡೀ ರಾಜ್ಯ ಖುಷಿ ಪಡುವಂತಹ ಸುದ್ದಿಯನ್ನು ಕೊಟ್ಟವರೇ ಇವಾಗ ಕಣ್ಣಿಗೆ ಕಾಣಿಸ್ತಿಲ್ಲ ಅನ್ನೋದು ಪೊಲೀಸರ ಮಾಹಿತಿಯಿಂದ ತಿಳಿದು ಬಂದಿದೆ ಏನನ್ಸುತ್ತೆ ನಿಮಗೆ ಈ ಸ್ಟೋರಿಯನ್ನು ಕೇಳಿದಾಗ ದಿವ್ಯಾವಸಂತ ಇದನ್ನು ಮಾಡಿರ್ಬೋದಾ ಮಾಡಿಲ್ವಾ ತಲೆ ತಲೆ ಮರ್ಸ್ಕೊಂಡಿದಾರ ತಲೆ ಮರ್ಸ್ಕೊಂಡಿಲ್ವಾ ಈ ತರಹದ ಕೆಲಸಗಳನ್ನ ಅಹ್ ಆಕೆ ಮಾಡ್ಬೋದು ಅಂತ ಅನ್ಸುತ್ತಾ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಅಂತ ಕೇಳ್ಕೊತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ನಮಸ್ಕಾರ ಕರ್ನಾಟಕ